ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಕೆಟ್ ಮಗ ಚಾನೆಲ್ಗೆ ತಮಗೆಲ್ಲ ಸ್ವಾಗತ. ಬನ್ನಿ, ಇವತ್ತಿನ ವಿಷಯ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. 2023 ಟಾಟಾ IPL ನಲ್ಲಿ ನಮ್ಮ RCB ತಂಡ ಮತ್ತು MI ನಡುವಿನ ಅದ್ಭುತವಾದಂಥ ಪಂದ್ಯ. ಈ ಪಂದ್ಯ ನೋಡೋಕ್ಕಂತೂ ಮಜಾ ಬತ್ತು. ಯಾಕಂದರೆ ನಮ್ಮ RCB ಕೂಡ ಒಂದು ಬ್ಯಾಟಿಂಗ್ ಸೂಪರ್ ಆಗಿ ಆಡಿದ್ರು. ಹಾಗೆಯೇ ಈ ರೀತಿ ಆಡಿದ್ರೆ ನಾವು ಮುಂದಿನ ಮೂರು ಪಂದ್ಯ ನಾವು ಗೆದ್ದೇ ಗೆಲ್ತೀವಿ ಅಂದರೆ ಭರವಸೆ ಇದೆ. ನನ್ನ ಮೇಲೆ ಭರವಸೆ ಇದೆ, ಮುಂದಿನ ಪಂದ್ಯ ಗೆದ್ದು ಪ್ಲೇ ಆಫ್ಗೆ ಮತ್ತೆ ಎಂಟ್ರಿ ಕೊಡೋದಂತೂ ಗ್ಯಾರಂಟಿ. ಅಂದರೆ ಸ್ನೇಹಿತರೆ, ಇವತ್ತಿನ ಪಂದ್ಯದಲ್ಲಿ ಸೂಪರ್ ಆಗಿ ಆಟ ಆಡಿದ್ರು. ಡೂಪ್ಲೆಸಿಸ್ ಅದ್ಭುತವಾದಂಥ ಬ್ಯಾಟಿಂಗು, ಹಾಗೆಯೇ ಮ್ಯಾಕ್ಸ್ವೆಲ್ ಕೂಡ ಸೂಪರ್ ಆಗಿ ಆಟ ಆಡಿದ್ರು. ನೋಡಿ ಸ್ನೇಹಿತರೆ, ವಿರಾಟ್ ಕೊಹ್ಲಿ ಅವರು ಕೇವಲ 1 ರನ್ ಮಾಡಿ ಔಟ್ ಆಗ್ತಾರೆ. ಡೂಪ್ಲೆಸಿಸ್ 65 ರನ್ ಮಾಡಿ ಔಟ್ ಆಗ್ತಾರೆ. ಮತ್ತೆ ಮ್ಯಾಕ್ಸ್ವೆಲ್ 68 ರನ್ ಮಾಡ್ತಾರೆ. ದಿನೇಶ್ ಕಾರ್ತಿಕ್ 30 ರನ್ ಮಾಡ್ತಾರೆ. ಸ್ವಲ್ಪ ಮಟ್ಟದಾಗಿ ದಿನೇಶ್ ಕಾರ್ತಿಕ್ ಅವರು ಮತ್ತೆ ಫಾರ್ಮಿಗೆ ಮರಳಿದ್ದಾರೆ ಅಂತ ಹೇಳ್ಬೋದು. ಒಟ್ಟಾರೆ ನಿಗದಿತ 20 ಓವರ್ನಲ್ಲಿ 199 ರನ್ ಮಾಡ್ತಾರೆ. ಇದನ್ನು ಗುರಿಬೇನ ಮುಂಬೈ ತಂಡ ಆರಾಮಾಗಿ 16.3 ಓವರ್ನಲ್ಲಿ ಆಟ 200 ಪ್ಲಸ್ ಮಾಡ್ತಾರೆ. 4 ವಿಕೆಟ್ ಕಳೆದುಕೊಂಡು ಅವ್ರು ನೋಡ್ಬೋದು. ಇಲ್ಲಿ ಸ್ಪೆಷಲ್ ಆಗಿ ಸೂರ್ಯಕುಮಾರ್ ಯಾದವ್ ಅಂದರೆ ಯಾರು ಆಡಬಾರ್ದು ಅನ್ಕೋತೀವಿ ಅವರೇ ಆಡ್ತಾ ಇದ್ದಾರೆ. ಮತ್ತೆ 35 ಸತಗಳಲ್ಲಿ 6 ಸಿಕ್ಸರು 7 ಬೌಂಡ್ರಿ ಮುಖಾಂತರ 83 ರನ್ ಮಾಡಿ ಸೋಲಿ ಗೆಲುವಿಗೆ ಪ್ರಮುಖ ಕಾರಣ ಇವ್ರು ಆಗ್ತಾರೆ ಅಂತ ಮ್ಯಾಕ್ಸ್ವೆಲ್ ಅವರು ಹೇಳಿದ್ದಾರೆ. ಈಶಾನ್ ಕಿಶನ್ ಕೂಡ ಸಖತ್ತಾಗಿ 4 ಬೌಂಡ್ರಿ 4 ಸಿಕ್ಸರು, ಬರೀ 6 ಫೋರ್ಗಳನ್ನೇ ಮಾತನಾಡಿದ್ದಾರೆ ಅವರು. ಹಾಗೆಯೇ ವದೇರಾ ಕೂಡ 52 ರನ್ ಮಾಡ್ತಾರೆ. ಇವರು ಅದ್ಭುತವಾದಂಥ ಬ್ಯಾಟಿಂಗು, 3 ಸಿಕ್ಸರು 4 ಬೌಂಡ್ರಿ ಮುಖಾಂತರ. ಇವರಿಗೆ ನಮ್ಮ RCB ತಂಡದ ಬಾಲರ್ಗಳು ಇವರನ್ನು ಔಟ್ ಮಾಡೋಕ್ಕೆ ಆಗಿಲ್ಲ ಎಂದು ಕೂಡ ಯಾರು ಗುಡುಕ್ತಾ ಇದ್ದಾರೆ ಅಂದರೆ ಮ್ಯಾಕ್ಸ್ವೆಲ್ ಅವರು ಈ ರೀತಿಯಾಗಿ ಗುಡುಕ್ತಾ ಇದ್ದಾರೆ. ಅದಕ್ಕೆ ನಾವು ಇವತ್ತು ಸೋಲಕ್ಕೆ ಕಾರಣ ನಮ್ಮ ಬಾಲರು ಎಲ್ಲರೂ ಕೂಡ ಒಂದು ವನಿತ ಸರಂಗ 2 ವಿಕೆಟ್ ತೊಗೊಂಡ್ರೂ ಕೂಡ 53 ರನ್ ನೀಡೋದು ಸುಮ್ಮನೆ ನಾ ಸ್ನೇಹಿತರೆ. ನೋಡ್ಬೋದು ವನಿತ ಸರಂಗ ಅವರು 53 ರನ್ ನೀಡಿದ್ದಾರೆ. ಹಾಗೆಯೇ ನಮ್ಮ ಯಾರು ವಿಜಯಕುಮಾರ್ ವೈಶಾಖ ಅವರು ಕೂಡ ವಿಕೆಟ್ ತೆಗೆದ್ರು ಕೂಡ ಅತಿ ಹೆಚ್ಚು ರನ್ ಬಿಟ್ಟಿದ್ದು ಹರಿಬಿಟ್ಟಿದ್ದಾರೆ. ಹಾಗೆ ನಾವು ಇವತ್ತು ಸೋತೀವಿ ಅಂತ ಕೂಡ ಮ್ಯಾಕ್ಸ್ವೆಲ್ ಅವರು ಈ ರೀತಿ ಹೇಳ್ತಾ ಇದ್ದಾರೆ. ಮೊದಲನೇದಾಗಿ ಸೋಲಿಗೆ ಪ್ರಮುಖ ಕಾರಣ ಅಂದರೆ ವಿರಾಟ್ ಕೊಹ್ಲಿ ಅವರು ಕಾರಣ ಆಗ್ತಾರೆ. ಇವತ್ತು ನೋಡ್ಬೋದು ಅವ್ರು ಏನಾದರೂ ಬ್ಯಾಟಿಂಗ್ ಆಡ್ತಿರಂದರೆ ನಾವು ಆರಾಮಾಗಿ ಗೆಲ್ಲುವಂಥ ಸನಿಹದಲ್ಲಿ ಇರ್ತೀವಿ. ವಿರಾಟ್ ಕೊಹ್ಲಿ ಅವರು ಸೋಲಿಸಿದ್ದಾರೆ ನಮ್ಮ ತಂಡಕ್ಕೆ ಎಂದು ಖಡಾ ಖಂಡಿತವಾಗಿ ಹೇಳ್ತಾರೆ. ಅಂದರೆ ಮ್ಯಾಕ್ಸ್ವೆಲ್ ಅವರು ಹೇಳ್ತಾರೆ, ಕೇವಲ 1 ರನ್ ಮಾಡಿ ಔಟ್ ಆಗಿದ್ದಾರೆ. ಸಿಂತರ ಅವರು 1 ರನ್ಗೆ ಔಟ್ ಆದ ನಂತರ ಮ್ಯಾಕ್ಸ್ವೆಲ್ ಅವರು ಈ ರೀತಿಯಾಗಿ ಸೋಲಿಗೆ ಕಾರಣ ಕೊಡ್ತಾರೆ. ಹಾಗೆಯೇ ಸಿಂತರೆ ನೋಡ್ಬೋದು ನಮ್ಮ RCB ಕಡೆಯಿಂದ ನಮ್ಮ ಪ್ರಕಾರ ಸೋಲಿಗೆ ಯಾರು ಕಾರಣರಾಗ್ತಾರೆ ಅಂದರೆ ಮೊದಲನೇದಾಗಿ ವಿರಾಟು, ಎರಡನೇದಾಗಿ ದಿನೇಶ್ ಕಾರ್ತಿಕ್, ಮೂರನೇದಾಗಿ ನೋಡ್ಬೋದು ಹರ್ಷಲ್ ಪಟೇಲು, ನಾಲ್ಕನೇದಾಗಿ ವನಿದು ಹಸರಂಗ. ಸಿಂತರೆ ಈ 4 ಆಟಗಾರರು ಯಾಕೆ ಕಾರಣರಾಗ್ತಾರೆ? ವಿರಾಟ್ ಕೊಹ್ಲಿ ಅವರು ಕೂಡ 1 ರನ್ ಮಾಡಿ ಔಟ್ ಆಗ್ತಾರೆ. ದಿನೇಶ್ ಕಾರ್ತಿಕ್ ಕೊನೆಯಲ್ಲಿ 220-230 ರನ್ ಮಾಡುವಷ್ಟರಲ್ಲಿ ಅವರು ಕೂಡ ಸುಮ್ಮನೆ ವಿನಾಕಾರಣ ಶಾಟ್ ಹೊಡೆದು ಔಟ್ ಆಗ್ತಾರೆ ಅವರು, ಇದೊಂದು ಕಾರಣ. ವನಿದು ಹಸರಂಗ ಅವರು 2 ವಿಕೆಟ್ ಪಡೆದರೂ ಕೂಡ 53 ರನ್ ಹರೇ ಬಿಡ್ತಾರೆ. ಇವರು ನಮ್ಮ RCB ತಂಡದ ಮೇನ್ ಬಾಲರ್ ಅಂತೆ, ಇವರೆಲ್ಲ ಮೇನ್ ಬಾಲರ್ ಅಂತೆ. ಹಾಗಾಗಿ ನಮ್ಮ RCB ತಂಡಕ್ಕೆ ಸೋಲಕ್ಕೆ ಇವರೆಲ್ಲ ಪ್ರಮುಖ ಕಾರಣದರೆ. ಮತ್ತೆ ಹರ್ಷಲ್ ಪಟೇಲ್ ಅವರು ಸ್ನೇಹಿತರೆ ನೋಡ್ಬೋದು, ನೀವು ಕೂಡ ಲೂಸ್ ಹೋದ ವರ್ಷ ಯಾವ ರೀತಿಯಾಗಿ ಬಾಲಿಂಗ್ ಮಾಡ್ತಿರಂದ್ರೆ ಸ್ಲೋ ಬಾಲರ್ ಸೂಪರ್ ಆಗಿ ಬಾಲಿಂಗ್ ಮಾಡುವಂಥ ಆಟಗಾರ, ಇವತ್ತು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ನಮ್ಮ RCB ಕಡೆಯಿಂದ. ಏನಂತೀರಿ ಸ್ನೇಹಿತರೆ, ಎಲ್ಲ ಬಾಲರ್ಗಳಿಂದ ನೀವೇ ಹೇಳಿ. ಇಲ್ಲಿ ಡೆಲ್ಲಿ ವಿರುದ್ಧವೇ ಹಾಗೆ ಆಯಿತು, ಇವತ್ತು ಮುಂಬೈ ವಿರುದ್ಧ ಕೂಡ ಹಾಗೆ ಆಯಿತು, ಯಾವ ರೀತಿ ಆಯಿತು ಅಂತ ಕೂಡ ನೋಡಿದಿರಿ. ಈ ಸೋಲಿಗೆ ಪ್ರಮುಖ ಕಾರಣ ಇವರಾಗ್ತಾರೆ. ಸೋಲಿಗೆ ಪ್ರಮುಖ ಕಾರಣ ಯಾರು ಎಂಬುದು ನಿಮ್ಮ ಪ್ರಕಾರ ಕಮೆಂಟ್ ಮಾಡಿರಿ. ಸಾಧ್ಯವಾದರೆ ಈ ಚಾನಲ್ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ, ಸಪೋರ್ಟ್ ಮಾಡಿರಿ. ನಾವು ಇದೇ ರೀತಿಯಾಗಿ ಲೈವ್ ಆಗಿ ಅಪ್ಡೇಟ್ ತರ್ತಾ ಇರ್ತೀವಿ. ಧನ್ಯವಾದಗಳು ರೀ, ಸಿಗೋಣ್ರಿ ಮುಂದಿನ ಬಾಯ್ ಬಾಯ್, ಟೇಕ್ ಕೇರ್, ಎಲ್ಲಿಗೂ ಆರಾಮಾಗಿರ್ರಿ.